ಎನ್ ನೆಮ್ಮನ್ ನ್ಯೂಸ್ಗೆ ಸ್ವಾಗತ. ಜೂಜಾಟ 6 ಮಂದಿ ಆರೋಪಿಗಳ ಬಂಧನ. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಹುಣಸೆ ತೋಪಿನಲ್ಲಿ ಜೂಜಾಟದಲ್ಲಿ ತೊಡಗಿದ್ದ ಗುಂಪಿನ ಮೇಲೆ ದಾಳಿ ನಡೆಸಿದ ಗ್ರಾಮಾಂತರ ಠಾಣೆ ಪೊಲೀಸರು 6 ಮಂದಿಯನ್ನು ಬಂಧಿಸಿ ಅವರಿಂದ 19,450 ರೂಪಾಯಿಗಳನ್ನು ಮತ್ತು 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಾಂತರ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ರವರಿಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ತಮ್ಮ ಸಿಬ್ಬಂದಿಯೊಂದಿಗೆ ದಾಳಿ ನಡೆಸಿದ್ದರು. ದೊಡ್ಡಗಂಜೂರು ಹೊರವಲಯದ ಹುಣಸೆ ತೋಪಿನ ಒಳಗಡೆ ಅಂದರ್ ಬಾಹರ್ ಜೂಜಾಟದಲ್ಲಿ ತೊಡಗಿದ್ದ ನಾಗರಾಜ್, ವೆಂಕಟರೆಡ್ಡಿ, ಸುನೀಲ್ ಕುಮಾರ್, ಸುಬ್ಬಾರೆಡ್ಡಿ, ಆನೂರು ಗ್ರಾಮದ ಮಂಜುನಾಥ್, ಶಂಕರ್ ಅವರನ್ನು ಬಂಧಿಸಿ ಅವರಿಂದ ಇಸ್ಪೆಟ್ ಎಲೆಗಳು ಮತ್ತು ಪಣಕ್ಕೆ ಇಟ್ಟಿದ್ದ ನಗದನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಎನ್ಎಂ ನ್ಯೂಸ್ ಇಮ್ರಾನ್ ಪಾಷಾ, ಚಿಂತಾಮಣಿ. ನಟರಾಜ್ ಯಾವೂರು? ದೊಡ್ಡಗಂಜ. ನಿನ್ನ ಹೆಸರು? ಸುನೀಲ್. ಯಾವೂರು? ದೊಡ್ಡಗಂಜ. ನೀನು? ಸುಬ್ರೆಡ್ಡಿ. ಸೆಕೆಂಡ್ ಟೈಮ್ ನನ್ನ ಕೈಯಲ್ಲಿ. ಅಲ್ಲ, ಶಂಕರ್ ರೆಡ್ಡಿ ಅವರು. ಹಾರ್ಟ್ ಪೇಷಂಟ್ ಎಲ್ಲ ಏನು ಕೆಲವು ಹೋಗ್ತೀಯ ನೀನು? ಕತೆ ಹೇಳ್ಬಾರ್ದು. ನಿನ್ನ ಹೆಸರೇನು? ಮಂಜುನಾಥ. ನಿನ್ನ ಹೆಸರು? ವೆಂಕಟರೆಡ್ಡಿ. ಯಾವೂರು ಮಂಜುನಾಥ? ಯಾರು ಇದೆಲ್ಲ ಆಡ್ಸೋದು? ಯಾರು ಆಡ್ಸೋದು? ಗಿರೀಶ. ಅನೂರ್ ಗಿರೀಶ. ಅವನ್ನೇ ತಕ್ಕ